ಲಡ್ಡು ಅಂದ್ರೆ ನೆನಪಾಗೋದು ತಿರುಪತಿ ತಿಮ್ಮಪ್ಪನ ಲಡ್ಡು. ಸಾಲು ಸಾಲಾಗಿ ಜೋಡಿಸಿರುವ 2 ಕೆಜಿ ತೂಕದ ಲಡ್ಡುಗಳು ಒಂದು ಕಡೆಯಾದರೆ ಮತ್ತೊಂದು ಕಡೆ 150 ಗ್ರಾಂ ತೂಕದ ಲಡ್ಡು ತಯಾರಿಕೆಯಲ್ಲಿ ತೊಡಗಿರುವ ಬಾಣಸಿಗರು. ಅಯ್ಯೋ, ಇಷ್ಟೊಂದು ಲಡ್ಡು ತಯಾರಿಸ್ತಿರೋದಾದ್ರೂ ಏಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೊಸ ವರ್ಷಕ್ಕೆ ಭಕ್ತಾದಿಗಳಿಗೆ 2 ಲಕ್ಷ ಲಡ್ಡು ವಿತರಿಸಲು ಮೈಸೂರಿನ ವಿಜಯನಗರದಲ್ಲಿರುವ ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಭರದ ಸಿದ್ಧತೆ ಸಾಗ್ತಾ ಇದೆ. 1994 ಆರಂಭವಾದ ಲಡ್ಡು ವಿತರಣಾ ಕಾರ್ಯಕ್ರಮ, ಮೊದಲಿಗೆ 1,000 ಲಡ್ಡು ವಿತರಣೆ ಮಾಡಲಾಗುತ್ತಿತ್ತು. ದೇವಾಲಯಕ್ಕೆ ಬರುವ ಭಕ್ತರು ಹೆಚ್ಚಾಗಿರೋದ್ರಿಂದ ಇದೀಗ 2 ಲಕ್ಷ ಲಡ್ಡು ವಿತರಿಸಲು ಮುಂದಾಗಿದೆ. ನುರಿತ 60 ಬಾಣಸಿಗರು ಲಡ್ಡು ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಕಿಚ್ಕುತ್ ಮಾರಮ್ಮ ದೇವಾಲಯದಲ್ಲಿ ನಡೆದ ವಿಷಪ್ರಸಾದ ಘಟನೆ ಜನರಲ್ಲಿ ಇನ್ನೂ ಆತಂಕ ಸೃಷ್ಟಿಸಿದ್ದು, ಇದೀಗ ಮುನ್ನೆಚ್ಚರಿಕೆ ಕ್ರಮವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯು ಕೂಡ ಮೈಸೂರು ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆಯಿಂದ ಲಡ್ಡು ಪರೀಕ್ಷೆಯು ಕೂಡ ನಡೆದಿದೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು. ನರಸಿಂಹ ಕ್ಷೇತ್ರದಲ್ಲಿ ವಿರಾಜಮಾನಾಗಿರುವ ಯೋಗ ನರಸಿಂಹನ ಸಾನ್ನಿಧ್ಯದಲ್ಲಿ 1994 ಇಸವಿಯಿಂದ ಅನುಚಾನವಾಗಿ ಹೊಸ ವರ್ಷದ ಆಚರಣೆಯನ್ನು ಜಾತಿ ಮತ ಭೇದ ಭಾವನೆ ಇಲ್ಲದೆ ಸಮಾನೀವ ಆಕೂತಿ ಎಂಬತಕ್ಕಂತಹ ವೇದಭೂಷಣ ಮಾತನ್ನು ಅನುಸರಿಸಿದ್ದ, ಎಲ್ಲರಿಗೂ ಒಳಿತಾಗಲಿ ಎಂಬತಕ್ಕಂಥ ಮಹತ್ತರವಾದ ಸಂಕಲ್ಪವನ್ನು ಮಾಡುತ್ತಾ ಪ್ರತಿ ವರ್ಷವೂ ಕೂಡ ಲಾಡು ವಿತರಣೆಯನ್ನು ಈ ದೇವಸ್ಥಾನ ಹಮ್ಮಿಕೊಂಡು ಬರ್ತಾ ಇದೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಸಹಕಾರ ಮಾಧ್ಯಮ ಪ್ರತಿನಿಧಿಗಳವರು, ದೇವಸ್ಥಾನದ ಭಕ್ತ ವೃಂದ, ಇದಲ್ಲದೆ ಮುಖ್ಯವಾಗಿರ್ತಕ್ಕಂಥದ್ದು ಕೊರೋನಾ 4ನೇ ಅಲೆ ಎಂಬತಕ್ಕಂಥ ಭೀತಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನು ನೀಡಿದೆ. ಪರಮಾತ್ಮನ ಪಾದಾರದಲ್ಲಿ ಬೆಳೆತಕ್ಕಂಥದ್ದು ಎಲ್ಲರಿಗೂ ಆರೋಗ್ಯವನ್ನು ಕಾಪಾಡಲಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನು ಪರಿಪಾಲಿಸಿ ಮಾಸ್ಕನ್ನು ಧರಿಸಿ ಆವತ್ತಿನ ಒಂದು ದಿನದಲ್ಲಿ ಹೊಸ ವರ್ಷದ ಆಚರಣೆಯನ್ನು ಮಾರ್ಗಸೂಚಿಯನ್ನು ಬಿಡದೆ ಅನುಸರಿಸಬೇಕು ಎಂಬತಕ್ಕಂತಹ ಭಾವನೆಯನ್ನು ಮಾಧ್ಯಮ ಪ್ರತಿನಿಧಿಗಳ ಮುಖಾಂತರ ಭಕ್ತಾದಿಗಳಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಇದಲ್ಲದೆ ಸುಮಾರು ಆರಂಭ ಮಾಡತಕ್ಕಂತಹ 1994 ರಾಜಕುಮಾರವರ ಅಮೃತಹಸ್ತದಿಂದ ಆರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಸುಮಾರು 25,000 ಇವತ್ತು 2 ಲಕ್ಷದವರೆಗೆ ಮುಟ್ಟಿದೆ ಅಂತಂದರೆ ಭಕ್ತಾದಿಗಳ ಕೊಡುಗೆ. ಕೊರೋನಾ ಕಾಲದಲ್ಲೂ ಕೂಡ ಮಾರ್ಗಸೂಚಿಯನ್ನು ಅನುಸರಿಸಿ 3ನೇ ಅಲೆಯಲ್ಲಿ ಸೀಮಿತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೂ ಗೊತ್ತಿರತಕ್ಕಂಥ ವಿಷಯ. ಈ ವರ್ಷವೂ ಕೂಡ ಯಾವ ತೊಂದರೆಯೂ ಆಗದೆ ನಾವು ಭಾಷೆಯನ್ನು ಕೋರುತ್ತಾ ಮೈಸೂರಿನ ವಿಜಯನಗರದ ಯೋಗ ಆಶ್ರಮ ಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಭಾಷೆಯನ್ನು ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ
1/1/2023 ಭಾನುವಾರ ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭವಾಗುತ್ತದೆ. ಅನವರತವಾಗಿ ಮಧ್ಯರಾತ್ರಿ 12 ಗಂಟೆಗೂ ನಿರಂತರವಾಗಿ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಪರಮಾತ್ಮ ಆಶ್ರಮ ಸ್ವಾಮಿಗಳು ಅಮೃತ ಹಸ್ತದಿಂದ ನೀಡ್ತಾರೆ. ಈ ಲಡ್ಡು ವಿತರಣಾ ಲಡ್ಡು ತಯಾರಿಕೆ ಕಾರ್ಯಕ್ರಮ ದಿನಾಂಕ 11/12/2022 ಪ್ರಾರಂಭವಾಗಿ 31/12/2022 ಅನವರತವಾಗಿ ನಡೀತಾ ಇದೆ. ಈಗಾಗಲೇ 60 ಬಾಣಸಿಗರ ತಂಡ ನಿರಂತರವಾಗಿ ಲಡ್ಡು ತಯಾರಿಕೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ 2 ಕೆಜಿ ಲಾಡುನ 10,000 ಲಾಡು ರೆಡಿ ಮಾಡಿದ್ವಿ. 150 ಗ್ರಾಮ್ ತೂಕದ್ದು 2 ಲಕ್ಷ ಲಡ್ಡು ತಯಾರಿ ಮಾಡಿದ್ವಿ ನಾವು. ಇದರ ಉದ್ದೇಶ ಎಲ್ಲ ಭಕ್ತಾದಿಗಳು ಹೊಸ ವರ್ಷ ಸುಖ ಶಾಂತಿ ನೆಮ್ಮದಿ ಸಂತೋಷದಿಂದ ಕೂಡಲಿ, ಹೊಸ ವರ್ಷ ಸಿಹಿಯನ್ನು ಉಂಟು ಮಾಡಲಿ, ಅವ್ರ ಬಾಳಲ್ಲಿ ಒಳ್ಳೆಯದಾಗಲಿ, ಆರೋಗ್ಯ ಬರಲಿ ಅನ್ನೋ ದೃಷ್ಟಿಯಿಂದ ಅವರ ಮಹತ್ತರವ ಸಂಕಲ್ಪ ಈಡೇರ್ತಾ ಇದೆ. 1/1/2023 ಬೆಳಿಗ್ಗೆ 4 ಗಂಟೆಗೆ ಶ್ರೀ ಸ್ವಾಮಿಗೆ ಸಹಸ್ರ ನಾಮಾರ್ಚನೆ ಸ್ವರ್ಣ ಕಲಶದಿಂದ ದಿವ್ಯ ಕ್ಷೇತ್ರಗಳಾದ ಶ್ರೀರಂಗಂ ಮತ್ತು ಮಧುರೈ ಕ್ಷೇತ್ರದಿಂದ ತೋಮಾಲೆ ತರಿಸಿದ್ದಾರೆ ಸ್ವಾಮೀಜಿಯವರು. ಅದು ಬರುತ್ತೆ. ಅದರಲ್ಲಿ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಗೆ ಏಕಾದಶಿ ಪ್ರಾಕಾರೋತ್ಸವ ಆಗುತ್ತೆ. ಆಮೇಲೆ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ 20 ಕ್ವಿಂಟಾಲ್ ಪುಳಿಯೋಗರೆ ನೈವೇದ್ಯ ಮಾಡಿ ಎಲ್ಲ ಭಕ್ತಾದಿಗಳಿಗೂ ವಿತರಣೆ ಮಾಡಬೇಕು ಅಂತ ಸ್ವಾಮೀಜಿ ಸಂಕಲ್ಪ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಭಕ್ತಾದಿಗಳು ದಯವಿಟ್ಟು ಎಲ್ಲರೂ ಆಗಮಿಸಿ ಭಗವಂತನ ಆಶೀರ್ವಾದ ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸಿ ಹೊಸ ವರ್ಷ ಸಂತೋಷವನ್ನು ಉಂಟು ಮಾಡಬೇಕು, ಜೋಪಾನ ಕೇರ್ಫುಲ್ ಆಗಿ ಮಾಡಬೇಕು ಅಂತ ಜವಾಬ್ದಾರಿ ಹೇಳಿದ್ದಾರೆ. ಸಿಸಿ ಕ್ಯಾಮ್ರಾ ಅಳವಡಿಸಿ ಅಂತ ಹೇಳಿದ್ದಾರೆ, ಅದೆಲ್ಲ ರೆಡಿ ಮಾಡಿದ್ದಾರೆ. ಪೊಲೀಸ್ನವ್ರಿಗೆ ಲೆಟ್ರ್ ಕೊಟ್ಟಿದ್ದೆ ನಾವು, ಅವರು ಬಂದು ಎಲ್ಲ ಬಂದೋಬಸ್ತಿಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಈಗಾಗಲೇ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ, ಯಾವುದೇ ಅಚಾತುರಿ ಆಗಬಾರ್ದು ಅಂತ.